ಭಾರತೀಯ ಜನತಾ ಪಕ್ಷದವರಿಗೆ ಸಂವಿಧಾನದ ನಂಬಿಕೆ ಇಲ್ಲ, ರಾಷ್ಟ್ರಧ್ವಜದ ಬಗ್ಗೆನೇ ನಂಬಿಕೆ ಇಲ್ಲ ಅವರಿಗೆ. ನೋಡಿ, ಈಶ್ವರಪ್ಪ ರಾಷ್ಟ್ರಧ್ವಜದ ಬಗ್ಗೆ ಬಹಳ ತುಚ್ಛವಾಗಿ ಇನ್ಸಲ್ಟ್ ಮಾಡಿದ್ದಾರೆ, ಅದನ್ನ ಡಿಫೆಂಡ್ ಮಾಡ್ಕೊತ ಇದ್ದಾರೆ. ಚೀಫ್ ಮಿನಿಸ್ಟರ್ ಆಗಿ ಪಕ್ಷದ ಅಧ್ಯಕ್ಷರಾದಿ ಆಗಿ ಎಲ್ಲರೂ ಕೂಡ ಡಿಪೆಂಡ್ ಮಾಡ್ಕೊತಾ ಇದ್ದಾರೆ. ಅವರು ನಡ್ಡಾ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಅವ್ರು ಹೇಳಿದ್ದಾರೆ ಈಶ್ವರಪ್ಪ ರಾಷ್ಟ್ರಧ್ವಜದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ತಪ್ಪು. ಆಮೇಲೆ ನಮ್ಮ ಹೋರಾಟ ಸರಿಯಾಗಿದೆ ಅಂತ ಹೇಳಿದ್ದಾರೆ. ರಾಷ್ಟ್ರಧ್ವಜದ ಬಗ್ಗೆ ನಾವೇನು ಹೋರಾಟ ಮಾಡೋದು? ಐದು ದಿನ ಹಗಲು ರಾತ್ರಿ ಅಹೋರಾತ್ರಿ ಧರಣಾ ಮಾಡೋದು ರಾಷ್ಟ್ರಧ್ವಜದಿಂದ ಇನ್ಸಲ್ಟ್ ಆಗಿದೆ. ಆ ಈಶ್ವರಪ್ಪನವರನ್ನ ಕ್ಯಾಬಿನೆಟ್ ನಿಂದ ವಜಾ ಮಾಡಬೇಕು ಮತ್ತೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು, ಅದು ರಾಷ್ಟ್ರದ್ರೋಹದ ಕೆಲಸ ಮಾಡಿರೋದು ಅಂತ ಹೇಳಿ ಹೋರಾಟ ಮಾಡಿದ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ನಡ್ಡಾ ಅವರು. ಸೊ ಇಷ್ಟಾದ್ರೂ ಕೂಡ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳು ಬಿಜೆಪಿ ಅಧ್ಯಕ್ಷರು ಅವರನ್ನ ಸಮರ್ಥನೆ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಈಶ್ವರಪ್ಪನವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಂದ್ರೆ, ಶಿವಮೊಗ್ಗದಲ್ಲಿ ಒಂದು ಕೊಲೆ ಆದರೆ ಆ ಕೊಲೆ ಡೆಡ್ ಬಾಡಿ ಇಟ್ಟುಕೊಂಡು 144 ಸೆಕ್ಷನ್ ಇದ್ರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ಅವರೇ ಪೊಸಿಷನ್ನ ಲೀಡ್ ಮಾಡಿದ್ದಾರೆ. ಬಹುಶಃ ಅವರದೇ ಸರ್ಕಾರ 144 ಸೆಕ್ಷನ್ ಜಾರಿ ಹಾಕಿರೋದು, ಕ್ಯಾಂಪ್ ಮಾಡಿರೋದು. ಅದನ್ನು ಉಲ್ಲಂಘನೆ ಮಾಡೋರು ಆ ಪಕ್ಷದ ಮಂತ್ರಿನೇ, ಆ ಸರ್ಕಾರದ ಮಂತ್ರಿನೇ. ಬಹುಶಃ ನಾನೆಲ್ಲೂ ನೋಡಿಲ್ಲ ಈ ತರ ಒಬ್ಬ ಸರ್ಕಾರದ ಮಂತ್ರಿಯಾಗಿ ಅದನ್ನು ಉಲ್ಲಂಘನೆ ಮಾಡೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಅದಕ್ಕೆ ಅದ್ರ ಮೇಲೂ ಒಂದು ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು, ಅವ್ರಿಗೆ ಅದ್ರ ಮೇಲೆ ವಜಾ ಮಾಡಬೇಕು. ಅದಕ್ಕೆ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಎರಡೂ ಸದನದ, ನಾನು ಬಿ ಕೆ ಹರಿಪ್ರಸಾದ್ ಅವ್ರ ಅಧ್ಯಕ್ಷರು ಇರಲಿಲ್ಲ ಬೆಂಗಳೂರಿಗೆ, ಅವೆಲ್ಲ ಬೇರೆ ಕಡೆ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇದ್ರು, ಹಾಗಾಗಿ ಅವ್ರು ಬರಲಿಲ್ಲ. ನಾವು ರಾಜ್ಯಪಾಲರ ಭೇಟಿ ಮಾಡಿ ಮೆಮೊರಾಂಡಮ್ ಎಲ್ಲ ಕೊಟ್ಟು ಈಶ್ವರಪ್ಪನವ್ರನ್ನ ವಜಾ ಮಾಡಬೇಕು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅಂತೇಳಿ ಮಾಡಿದ್ದೀವಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.